Namaste friends, welcome back to my channel. Ivattina video dalli document verification slip elli sigutte matte document verification slip anna hege naavu download maadbeku inna eshtu dinagalalli nimge document verification slip sigabodu matte secret key anna use maadkondu option entry ge hogod hege idr bagge sampurna maahitiyanna ivattina video dalli kodtene. Document verification ge yaar maadsilla indu idvaregu igenu ivattu ಈಗ ನಿಮಗೆ ನಿನ್ನೆವರೆಗೂ ಏನು ಟೈಮ್ ಕೊಟ್ಟಿದ್ರಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಏನು ನಿಮ್ಮ ಸ್ಲಾಟ್ ಪ್ರಕಾರ ಏನು ಯಾರ್ಯಾರು ಮಿಸ್ ಆಗಿದ್ದರೆ ಮಾಡಿಸ್ತಿಕ್ಕೆ 17/7/2023 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಒಂದು ಫೈನಲ್ ಡೇನ ಒಂದು ಫೈನಲ್ ಅವಕಾಶವನ್ನು ಕೊಟ್ಟಿದ್ದಾರೆ. ತಮಗೆ ಸಂಬಂಧಪಟ್ಟ ಬಿ ಇ ಓ ಆಫೀಸ್ಗಳಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಯಾರು ಮಾಡಿಸಿಲ್ಲ ಅವರು ಮಾಡಿಸ್ಬೋದು. ಎಲ್ಲ ಈಗ ಇಂಜಿನಿಯರಿಂಗು, ಬಿ ಎಸ್ ಸಿ ಅಗ್ರಿ, ಮತ್ತು ನರ್ಸಿಂಗು, ಬಿ ಎಸ್ ಸಿ ನರ್ಸಿಂಗು, ಮತ್ತು ಇನ್ನು ವೆಟರ್ನರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರು ಮಾಡಿಸಿಲ್ಲ, ಯಾರು ಮಿಸ್ ಆಗಿದೆ ಅವರು ನಮ್ಮ ಶಾಲೆಗಳಿಗೆ ಸಂಬಂಧಪಟ್ಟ ಬಿ ಇ ಓ ಆಫೀಸ್ನಲ್ಲಿ 17 ಮಿಸ್ ಮಾಡದೆ ಮಾಡಿಸಿ, ಓಕೆನಾ. ಅದಾಗಿ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಯಾವಾಗ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ನಿಮಗೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇನ್ ಮುಗಿದ ಮೇಲೆ ಇನ್ನೊಂದು 2 ಅಥವಾ 3 ದಿನದಲ್ಲಿ ಇನ್ನು ವಿತಿನ್ 2 ಆರ್ 3 ಡೇಸಲ್ಲಿ ನಿಮಗೆ ಕೆ ಇ ಎ ವೆಬ್ಸೈಟಲ್ಲಿ kea.kr.nic.in ಈ ಕೆ ಇ ವೆಬ್ಸೈಟಲ್ಲಿ ಲಿಂಕನ್ನು ಬಿಟ್ಟಿರ್ತಾರೆ, ಓಕೆನಾ. ನೀವು ಆಗಾಗ ಕೆ ಇ ಎ ವೆಬ್ಸೈಟನ್ನು ಚೆಕ್ ಮಾಡ್ತಾಯಿರಿ, ಅಲ್ಲಿ ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತಾರೆ, ಡಾಕ್ಯುಮೆಂಟ್ ಡೌನ್ಲೋಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತೇಳಿ ಒಂದು ಲಿಂಕನ್ನು ಕೊಟ್ಟಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ. ಡೌನ್ಲೋಡ್ ಆದಮೇಲೆ ಅದರಲ್ಲಿ ನೀವು ಯಾವ್ಯಾವ ಕೋಟಗಳಿಗೆ ಅಪ್ಲೈ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ಲು ನಿಮ್ಮ ಕೆಟಗರಿ ಬರ್ಬೋದು, ಅಥವಾ ಸೆಕೆಂಡ್ ಎ, ಸೆಕೆಂಡ್ ಬಿ, ಗ್ರೂಪ್ 1, ಜನರಲ್ಲು, ಈ ರೀತಿ ನಿಮ್ಮ ಕೆಟಗರಿ ಮತ್ತು ನಿಮ್ಮ ಏನು ಕನ್ನಡ ಮೀಡಿಯಮ್ಮು, ರೂರಲ್ಲು, ಮತ್ತು ನಿಮಗೆ ಎಸ್ ಎನ್ ಕ್ಯೂ ಕೋಟಾ, ಇದೆಲ್ಲವೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ, ಓಕೆನಾ. ನಿಮ್ಮ ಯಾವ್ಯಾವ ಕೋರ್ಸಿಗೆ ತಕ್ಕಂತೆ ಇಂಜಿನಿಯರಿಂಗ್ ಇರ್ಬೋದು, ಬಿ ಎಸ್ ಸಿ ಅಗ್ರಿ ಇರ್ಬೋದು, ಎಲ್ಲ ಕೋರ್ಸ್ಗಳಿಗೂ ತಕ್ಕಂತೆ ನಿಮಗೆ ರ್ಯಾಂಕಿಂಗ್ ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದ ಮೇಲೆ ಎಲ್ಲದಕ್ಕೂ ಕೂಡ ಕೆ ಇನಲ್ಲಿ ಒಂದು ಲಿಂಕನ್ನು ಬಿಡ್ತಾರೆ. ನೀವು ಆಗಾಗ ನೀವು ಲಿಂಕನ್ನು ಚೆಕ್ ಮಾಡ್ತಾಯಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಂದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಒಂದು ಲೈಕ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.